ವಿಷಯ ನಿಮಗೆ ಗೊತ್ತಿದೆ ದರ್ಶನ್ ಅರೆಸ್ಟು ಮರ್ಡರ್ ಕೇಸು ದರ್ಶನ್ನು ಹೆಂಡತಿ ಪವಿತ್ರ ಗೌಡ ಆ ಹೆಂಡತಿ ಅಂತ ಹಾಕಿದ್ದಕ್ಕೊಂದು ದೊಡ್ಡ ರಾಮಾಯಣ ಆಗಿದೆ ಅದೊಂದು ಹೇಳ್ತೀನಿ ನಿಮ್ಗೆ ಏನು ಅಂತ ಆಮೇಲೆ ಇನ್ನು ಹನ್ನೊಂದು ಜನ ಅರೆಸ್ಟ್ ಆಗಿದ್ದಾರೆ ಅಷ್ಟು ವಿಷಯ ಗೊತ್ತಿರಲಿ ನಿಮಗೆ ಬಿಗಿನಿಂಗ್ ಇಂದ ಹೇಳ್ತೀನಿ ಏನೇನಾಯಿತು ಅಂತ ಮೊನ್ನೆ ಭಾನುವಾರ ಒಂಬತ್ತನೇ ತಾರೀಕು ಬೆಳಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಸುಮನಹಳ್ಳಿ ಅಂತ ಒಂದು ಬರುತ್ತೆ ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಅನುಗ್ರಹ ಅಪಾರ್ಟ್ಮೆಂಟ್ ಅಂತ ಅದರ ಸೆಕ್ಯೂರಿಟಿ ಗಾರ್ಡು ಬೆಳಗ್ಗೆದ್ದು ಅಪಾರ್ಟ್ಮೆಂಟ್ ಸುತ್ತ ಕಡೆ ಹಿಂಗೆ ಓಡಾಡ್ತಾ ಇದ್ದಾಗ ಪಕ್ಕದಲ್ಲೊಂದು ರಾಜಕಾಲುವೆ ಇದೆ ರಾಜಕಾಲುವೆ ಅದರ ದಂಡೆ ಮೇಲೊಂದು ಹೆಣ ನೋಡ್ದ ಅಂತ ಬಾಡಿ ನೋಡ್ದ ಏನು ಮಾಡ್ತಾರೆ ಹಿಂಗೆ ನೋಡಿದಾಗ ತಕ್ಷಣ ಪೊಲೀಸರಿಗೊಂದು ಫೋನ್ ಮಾಡ್ತಾರೆ ಹೀ ಕಾಲ್ಡ್ ಒನ್ ಒನ್ ಟು ಪೊಲೀಸರು ಬಂದರು ಬಂದೆ ನೋಡಿದ್ರೆ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಿನ ಮನುಷ್ಯ ಅದನ್ನು ನಿಮಗೆ ತೋರಿಸಿದರೆ ನೀವು ಘಾಸ್ಟ್ಲಿ ಅನಿಸುತ್ತೆ ಇಲ್ಲೆಲ್ಲ ಒಡೆದು ಹೋಗಿದೆ ಮೈ ತುಂಬ ಗಾಯ ಹೊಡೆದಿರೋದು ಸ್ಪಷ್ಟ ಇತ್ತು ಮರ್ಡ್ರ್ ಮಾಡಿ ತಂದು ಹೋಗಿ ಹಾಕಿದ್ದಾರೆ ಅಲ್ಲಿಗೆ ಅಂತ ಅದಕ್ಕೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಎಕ್ಸ್ಪರ್ಟು ಬೇಕಾಗಿರಲಿಲ್ಲ ಇದು ಮರ್ಡ್ರ್ ಆಗಿದೆ ಅಂತ ಪೊಲೀಸರು ಆ ಸೆಕ್ಯೂರಿಟಿ ಗಾರ್ಡಿಂದಾನೆ ಒಂದು ಕಂಪ್ಲೇಂಟ್ ಬರೆಸ್ಕೋತಾರೆ ಕೇವಲ್ ರಾಮ್ ದೋರ್ಜಿ ಅಂತ ಸೆಕ್ಯೂರಿಟಿ ಗಾರ್ಡ್ ಹೆಸರು ಕಂಪ್ಲೇಂಟ್ ಬರೆಸ್ಕೊತಾರೆ ನಾನು ಹಿಂಗೆ ವಾಕ್ ಮಾಡ್ ಬೆಳಗ್ಗೆದ್ದು ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಹೋದಾಗ ಹಿಂಗೊಂದು ಬಾಡಿ ಸಿಕ್ತು ನೋಡಿದ್ರೆ ಗಾಯ ಆದಂಗಿತ್ತು ಯಾರೋ ತಂದಾಯಿ ಹಾಕಿದ್ದಾರೆ ನಾನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಅಪರಿಚಿತ ಶವ ಪತ್ತೆ ಅಂತ ಹೇಳಿ ತ್ರೀ ನಾಟ್ ಟು ಕೇಸೆ ಹಾಕತ್ತಾರೆ ಪೊಲೀಸರು ಕೊಲೆ ಕೇಸೆ ಹಾಕತ್ತಾರೆ ಯಾಕಂದ್ರೆ ಗೊತ್ತಾಗ್ತಿತ್ತು ಅದನ್ನು ಹಾಕ್ಕೊಂಡು ತನಿಖೆ ಶುರು ಮಾಡ್ತಾರೆ ಸಾಮಾನ್ಯ ಪ್ರೊಸೆಸ್ಸು ಜೇಬ್ನಲ್ಲಿ ಏನಾರು ಇದೆಯಾ ಮುಂಚೆ ಏನು ಟೇಲರ್ ಹತ್ರ ಬಟ್ಟೆ ಹೊಲಿಸ್ತಾ ಇದ್ರು ಯಾವ ಎಲ್ಲಿ ಹೊಲಿಸಿರೋದು ಅಂತ ನೋಡ್ತಿದ್ರು ಮೈ ಮೇಲೆ ಹಚ್ಚಗಳಿದೆಯಾ ಇತ್ಯಾದಿ ಇತ್ಯಾದಿ ಒಂದು ಆತನ ಪರ್ಸ್ನಲ್ಲೇ ಒಂದಷ್ಟು ಏನೋ ಕ್ಲೂ ಸಿಕ್ಕಿದೆ ಚಿತ್ರದುರ್ಗದವನು ಇವನೊಂದು ಫೋನ್ ನಂಬರ್ ಒಂದೆರಡು ಸಿಕ್ಕಿದ್ದಾವೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದ್ವಿ ಫೋಟೋ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಿದ್ದಾರೆ ಅರೆ ರೇ ರೇಣುಕಾ ಸ್ವಾಮಿ ಅಂತ ಆತನ ಮನೆಯವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ನಿಮ್ಮ ಮಗನ ಹಿಂಗೆ ಆಗಿದೆ ಬನ್ನಿ ಅಂತ ಅವ್ರು ಹೊರಟು ಬರ್ತಾ ಇದ್ದಂತೆ ಸ್ವಲ್ಪ ಹೊತ್ತ ನಂತರ ಕಾಮಾಕ್ಷಿಪಾಳ್ಯ ಸ್ಟೇಷನಿಗೆ ಇಬ್ಬರು ಬಂದಿದ್ದಾರೆ ಬಂದು ಅಲ್ಲಿ ಬಾಡಿ ಸಿಕ್ಕಿದೆಯಲ್ಲ ಸರ್ ನಾವೇ ಕೊಲೆ ಮಾಡಿದ್ದು ಅವನು ರೇಣುಕಾ ಸ್ವಾಮಿ ಅಂತ ಅವನಿಗೂ ನಮಗೂ ದುಡ್ಡಿನ ವಿಷಯದಲ್ಲಿ ಗಲಾಟೆ ಬಂದಿತ್ತು ದುಡ್ಡಿನ ವಿಷಯದಲ್ಲಿ ಗಲಾಟೆ ಬಂದಿತ್ತು ಸಿಟ್ಟಿಗೆದ್ದ ಜಗಳದಲ್ಲಿ ಕೊಂದು ಬಿಟ್ಟಿದ್ದೀವಿ ನಾವೇ ಆರೋಪಿಗಳು ಅಂತ ಹೇಳ್ಕತ್ತಾರೆ ಇಬ್ಬರು ಬರ್ತಾರೆ ಅವರು ಕೊಟ್ಟ ಸುಳಿವಿನ ಮೇರೆಗೆ ಪೊಲೀಸರು ವಿಚಾರಿಸ್ತಾರಲೇ ನೀವು ಇಬ್ಬರೇ ಮಾಡಿದ್ರ ಯಾರು ಮಾಡಿದ್ರು ಅಂತ ಇನ್ನೊಂದು ಹೆಸರು ಬಾಯ್ಬಿಟ್ಟಿದ್ದಾರೆ ಪೊಲೀಸರು ಅವನು ಕರ್ಕೊಂಬಂದರು ಕರ್ಕೊಂಬಂದು ನಿಮ್ಮ ಫೋನ್ ಕೊಡಿ ಅಂತ ಅದು ಫೋನ್ ಕೊಟ್ಟಾಗ ಫೋನ್ ನಲ್ಲೇ ಸಿಕ್ತ ಅಥವಾ ಸಿಡಿ ಆರ್ ತೆಗೆದ್ ಸಿಕ್ತ ನೋಡಿದ್ರೆ ಸಂಜೆಯಿಂದ ಬೆಳಗಿನ ಜಾವ ಮೂರುವರೆ ತನಕ ಕಾಲ್ ಯಾರ ಜೊತೆಗೆ ಮಾತಾಡಿದ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಅರೆ ಇವ್ರು ಹೇಳೋ ಪ್ರಕಾರ ಎಂಟನೇ ತಾರೀಕು ಮಧ್ಯಾಹ್ನ ಚಿತ್ರದುರ್ಗದಲ್ಲಿ ಬಂದರು ಬಂದು ಮರ್ಡ್ರ್ ಮಾಡಿ ಒಂಬತ್ತನೇ ತಾರೀಕು ಬೆಳಗ್ಗೆ ಮಧ್ಯರಾತ್ರಿ ಬಾಡಿ ಎಸ್ದಿದ್ದಾರೆ ಆ ಕೊಲೆ ಕಿಡ್ನ್ಯಾಪ್ ಮಾಡಿಕೊಂಡು ಎತ್ತಾಕಂಬಂದು ಹೊಡಿತಾ ಇರುವಾಗ ಹಣಕಾಸಿನ ವ್ಯವಹಾರಕ್ಕೆ ಹೊಡಿತಾ ಇರುವಾಗ ಅಷ್ಟು ಸಲ ಯಾಕೆ ದರ್ಶನಕ್ಕೆ ಫೋನ್ ಮಾಡಿದ್ರು ಇವರು ಅಷ್ಟು ಸಲ ಯಾಕೆ ದರ್ಶನಕ್ಕೆ ಫೋನ್ ಮಾಡಿದ್ರು ಬಂತು ಡೌಟ್ ಪೊಲೀಸರು ವಿಚಾರಣೆ ಮಾಡಿದ್ರು ವಿಚಾರಣೆ ಅಂದರೆ ಏನು ಅಂತ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಆವಾಗ ಒಬ್ಬ ಬಾಯ್ಬಿಟ್ಟ ಸಾರ್ ಹಣಕಾಸಿನ ವ್ಯವಹಾರನೂ ಇಲ್ಲ ಏನೂ ಇಲ್ಲ ಅತ್ತಿಗೆಗೆ ಇವನು ಕೆಟ್ಟದಾಗ ಮೆಸೇಜ್ ಮಾಡಿದ್ದ ಅಣ್ಣ ಕರ್ಕಂಬ ಅಂದರು ಚಿತ್ರದುರ್ಗದಿಂದ ಕೆಲವರು ಕರ್ಕಂಬಂದರು ನಾವಿಲ್ಲಿ ಹೊಡಿತಾ ಇದ್ವಿ ಹೊಡೆಯುವಾಗ ಪ್ರಾಣ ಹೋಗ್ಬಿಡ್ತು ಅಣ್ಣ ಹೇಳಿದ್ರು ಹೋಗಿ ಎಲ್ಲರೂ ಎಸ್ ಬನ್ನಿ ಅಂತ ನಾವು ಎಸ್ದಿದ್ದೀವಿ ಅಂತ ಈ ಇಡೀ ಕಥಾ ಪ್ರಸಂಗದಲ್ಲಿ ಅಣ್ಣ ಅಂದರೆ ಯಾರು ದರ್ಶನ್ ಅತ್ತಿಗೆ ಅಂದ್ರೆ ಯಾರು ಪವಿತ್ರ ಗೌಡ ಪವಿತ್ರ ಗೌಡ ದೊಡ್ಡ ದೊಡ್ಡವರ ಹೆಸರು ಬಂದಾಗ ಪೊಲೀಸರು ಕಾನ್ಷಿಯಸ್ ಆಗ್ತಾರೆ ಎವಿಡೆನ್ಸ್ ಸಿಗದ ಹೊರತು ಕೈ ಹಚ್ಚೋದಿಲ್ಲ ಏನು ಮಾಡಿದ್ರು ಎಲ್ಲರದು ಕಾಲ್ ಡೀಟೇಲ್ಸ್ ತೆಗೆಸಿದ್ರು ಇವತ್ತಿನ ಯುಗದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದು ಈಸಿ ಆಗಿದೆ ಸೇಮ್ ಲೊಕೇಶನ್ನಲ್ಲಿ ಇದ್ರ ಇಲ್ವಾ ಇದ್ರು ಜೊತೆ ಕೊರೋಬ್ರೇಟಿವ್ ಎವಿಡೆನ್ಸ್ ಎಲ್ಲ ತೆಗೆದ್ರು ತೆಗೆದು ಇವತ್ತು ಬೆಳಗ್ಗೆ ಎಂಟೂವರೆಗೆ ಸಾಹೇಬರು ರ್ಯಾಡಿಸನ್ಸ್ ಬ್ಲೂ ಹೋಟೆಲಲ್ಲಿದ್ದರಂತೆ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಭಾನುವಾರನೇ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ ಯಾವುದೋ ಸಿಫಿ ಸಿನಿಮಾ ಶೂಟಿಂಗ್ ಅಂತ ಸುಡುಗ ಅಲ್ಲೇನೋ ರೂಮ್ ಬುಕ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗಿದ್ದಿದ್ದು ಅಲ್ಲಿ ಹೋಗಿ ವಿ ಹ್ಯಾವ್ ಗಾಟ್ ಎವಿಡೆನ್ಸ್ ಯು ಹ್ಯಾವ್ ಟು ಕಮ್ ವಿತ್ ಅಸ್ ಅಂದಿದ್ದಾರೆ ಅದೇನೋ ಹೇಳದ್ನಂತೆ ಏ ನನ್ನ ಇದೆ ಬರ್ತೀನಿ ಅಂತ ಪೊಲೀಸ್ ಅಧಿಕಾರಿ ಒಬ್ಬರು ಹೇಳಿದ್ರಂತೆ ಸುಮ್ಮನೆ ಹತ್ತಬೇಕು ನಮ್ಮ ಜೀಪು ಇಲ್ಲದೇ ಇದ್ರೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತೀನಿ ಅಂತ ಅದು ನಿಜಾನೇ ಆಗಿದ್ದರೆ ಆ ಪೊಲೀಸ್ ಅಧಿಕಾರಿಗೆ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಇಲ್ಲಿಂದಾನೇ ಒಂದು ಸೆಲ್ಯೂಟ್ ಡಿಫೆಂಡರ್ ಇದೆ ಬರ್ತೀನಿ ಅಂದರೆ ಹತ್ತಬೇಕು ಬೊಲೆರೋ ಸುಮ್ಮನೆ ಇಲ್ಲದೆ ಹೋದರೆ ಗುಂಡು ಹೊಡೆದು ಕರ್ಕೊಂಡು ಹೋಗ್ತೀನಿ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ರು ಅಂತ ಹೌದು ಅನ್ನೋದಾದರೆ ಇಲ್ಲಿಂದನೇ ಅಧಿಕಾರಿಗೆ ಸೆಲ್ಯೂಟು ಕರ್ಕಂಬಂದು ವಿಚಾರಣೆ ಶುರುವಾಯಿತು ನಮಗೆ ಸುದ್ದಿ ಬಂದಾಗ ಗಾಬ್ರಿ ಇದೇನಿದು ನಿಜಾನ ದರ್ಶನ್ ಅರೆಸ್ಟ್ ಆದ ಅರೆಸ್ಟ್ ಅಂತ ಸುದ್ದಿ ಬಂದಾಗ ಆಗಿರ್ಬೋದು ಏನು ದೊಡ್ಡದು ಇದೇನು ಮೊದಲನೇ ಸಲಾನ ಕೊನೆ ಸಲನ ಅಂತ ನಾವು ಅನ್ಕಂಡ್ವಿ ಇಲ್ಲ ಮರ್ಡ್ರ್ ಕೇಸು ಅಂದರು ಮರ್ಡ್ರ್ ಕೇಸು ಅಂತ ಮರ್ಡ್ರ್ ಕೇಸು ಅಂದಾಗ ನಮಗೆ ಈ ರೇಣುಕಾ ಸ್ವಾಮಿ ಯಾವುದು ಕತೆ ಗೊತ್ತಿಲ್ಲ ಯಾರು ಕೊಲೆ ಆಗಿರಬಹುದು ಅಂತ ಅಂದ್ಕಂಡ್ವಿ ಗೊತ್ತಾ ನಾವು ಬೇಡ ಯಾರು ಇವ್ರ ಹತ್ರ ನಿರಂತರವಾಗಿ ಸಾಯ್ ಬಡಿಸ್ಕೊಂಡು ಜೀವನ ಮಾಡ್ತಿದಾರೋ ಅವ್ರ ಕೊಲೆ ಅಂತ ಅನ್ಕೊಂಡ್ವಿ ನಾವು ನೋಡಿದ್ರೆ ಇದು ಕತೆ ಬೇರೆಯೇ ಆಗ್ಬಿಡ್ತು ಬೇರೆನೇ ಆಗ್ಬಿಡ್ತು ಯಾವಾಗ ಏಷ್ಯಾನೆಟ್ ಸುವರ್ಣ ನೀವು ಸುದ್ದಿಯನ್ನು ಬ್ರೇಕ್ ಮಾಡ್ತೋ ಸಹಜ ಬೇರೆ ಚಾನಲ್ಗಳವರು ಬಂದರು ಪೊಲೀಸ್ ಕಮಿಷನರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ದಯಾನಂದ್ ಅವರು ಅವಾಗಿನ್ನೂ ಪ್ರಿಲಿಮಿನರಿ ಇದು ವಶಕ್ಕೆ ತೆಗೆದುಕೊಂಡಿದ್ದೇವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ರೇಣುಕಾಸ್ವಾಮಿ ಅಂತ ಹೇಳಿ ಮೂವತ್ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ದವನ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂತಹ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಕನ್ನಡ ಚಲನಚಿತ್ರರಂಗದ ನಟರನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆ ಪ್ರಕರಣ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ ಒಂಬತ್ತರಂದು ಅಂದರೆ ಭಾನುವಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ರೇಣುತಾ ಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಬರುವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕುಲಂಕೋಶವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ ಕಮಿಷನರು ಸ್ಪೀಡ್ ಒಂದು ಮಾತನ್ನು ಹೇಳ್ಬಿಟ್ಟು ಚಿತ್ರನಟನ ಪತ್ನಿಗೆ ಡಿರಾಗೆಟ್ರಿ ಮೆಸೇಜ್ ಕಳಿಸಿದ್ದು ನಮಗೆ ಕಥೆ ಗೊತ್ತಿತ್ತಲ್ಲ ಮೊದಲೇ ನಾವು ಹಾಕ್ಕೊಂಡ್ವಿ ಪತ್ನಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ ಸಿಟ್ಟಿಗೆ ಕರೆಸ್ಕೊಂದುಬಿಟ್ರು ಅಂತ ಹಾಕ್ಕೊಂಡ್ವಿ ನಾವು ನಾ ಹೇಳಬಾರ್ದು ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ಏನು ತಪ್ಪು ಏನು ಸರಿ ಮಾತಾಡೋಣ ಇವತ್ತು ಅಂತ ನಮ್ಮ ಆಫೀಸ್ಗೆ ವಿಜಯಲಕ್ಷ್ಮಿಯವರದ್ದು ಫೋನು ಸಾರಿ ವಿಜಯಲಕ್ಷ್ಮಿಯವರು ನಿಮಗೆ ಬೇಜಾರಾಗತ್ತೆ ನಾನು ಮಾತಾಡೋದು ಬಟ್ ಕೇಳಿಸ್ಕೊಳ್ಳಿ ದಯವಿಟ್ಟು ಇವತ್ತಿನ ಈ ಘಟನೆ ಇದೆಯಲ್ಲ ಈ ಘಟನೆಯಲ್ಲಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವ್ರಿಗೆ ನಿಮ್ಮದು ಪಾತ್ರ ಇದೆ ಈ ಸಮಾಜದ ಪಾತ್ರ ಇದೆ ಆ ಮನುಷ್ಯನ ಅಭಿಮಾನಿಗಳು ಅಂತ ಓಡಾಡ್ತಾರಲ್ಲ ಅವ್ರ ಪಾತ್ರ ಇದೆ ಅದಕ್ಕೆ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಾನು ಅವ್ರದ್ದು ಫೋನು ಹೇ ಅವಳಿಗೆ ಪತ್ನಿ ಅಂತ ಹಾಕ್ತಿದ್ದೀರಿ ನೀವು ಅಂತ ನನಗೆ ಅನ್ಕಂಡೆ ಅದೇನೋ ಅಂತಾರಲ್ಲ ಅಜ್ಜಿಗೆ ಅರುವೆ ಚಿಂತೆ ಆದರೆ ಮೊಮ್ಮಗಳಿಗೆ ಮದುವೆ ಚಿಂತೆ ಹಾಗು ಕಥೆ ಕಮಿಷನರ್ ಹೇಳ್ತಾರಪ್ಪ ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಡಿರೋಗೇಟ್ರಿ ಮೆಸೇಜ್ ಕಳಿಸಿದ್ದು ಪವಿತ್ರ ಗೌಡ ಕಳಿಸಿಲ್ಲ ನೀನು ವಿಜಯಲಕ್ಷ್ಮಿಗ ಕಳಿಸಿದ್ದು ನಿಮಗೆ ಕಳಿಸಿದ್ರ ಹಂಗಿದ್ರೆ ಕಮಿಷನರ್ ಹೇಳ್ತಾ ಇದಾರೆ ಅದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಸಾಯಿಬಡ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರಲ್ಲ ವಿಜಯಲಕ್ಷ್ಮಿ ಅವರೇ ಆವತ್ತು ಗಟ್ಟಿಯಾಗಿ ನಿಂತ್ಕೊಂಡು ಈ ಮನುಷ್ಯನ ಕ್ರೌರ್ಯ ಅನುಭವಿಸುವವಳು ನಾನು ಒಬ್ಬಳೆ ಮತ್ತು ನಾನು ಆಗಬೇಕು ಅಂತ ಗಟ್ಟಿಯಾಗಿ ನಿಂತ್ಕೊಂಡಿದ್ರೆ ಈ ಮನುಷ್ಯ ಆಗ್ತಿರಲಿಲ್ಲ ಇವತ್ತು ಲಿಟ್ರಲಿ ಸಮಾಜ ಸಹಿಸಿಕೊಂಡಿತು ಸಮಾಜ ಟಾಲರೇಟೆಡ್ ಹಿಮ್ ಆವತ್ತು ವಿಜಯಲಕ್ಷ್ಮಿ ಗಟ್ಟಿಯಾಗಿ ನಿಂತುಕೊಂಡು ಬಡದಾಡಿದ್ರೆ ಇವತ್ತಿ ಮನುಷ್ಯ ಹೆಂಗಾಗ್ತದೆ ಒಂದ ಎರಡ ಕೇಸು ಒಂದ ರೀ ಬಾಯಿಗೆ ಬಂದಂಗೆ ಮಾತಾಡು ಕಂಡು ಕಂಡವ್ರನ್ನ ಹೊಡಿ ಒಬ್ಬ ಮನುಷ್ಯನ ಬದುಕು ಇಷ್ಟು ಅಸಹ್ಯವಾಗಿರಬಹುದಾ ಪ್ರಶ್ನೆ ಬರುತ್ತದು ಈ ಕೆಲವೊಬ್ರು ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ರೆ ಒಂಥರ ಆಗುತ್ತೆ ನೋಡಿ ಹಾಗೆ ಆ ಜೀವನ ರೀದು ವಿಜಯಲಕ್ಷ್ಮಿ ಸಹಿಸಿಕೊಂಡಿದ್ದರಿಂದ ಆರಂಭಗೊಂಡಿದ್ದು ಬಡದಾಗ ಅಟೆಂಪ್ಟು ಮರ್ಡ್ರ್ ಕೇಸಾಯಿತು ಜೈಲಿಗೆ ಹೋದ ಈ ಮನುಷ್ಯ ಆ ನಂತರ ಹೋಗಿ ವಿಜಯಲಕ್ಷ್ಮಿ ಅಫಿಡವಿಟ್ ಹಾಕಿದ್ದೇನು ನಾವು ಸರಿ ಹೋಗ್ತೀವಿ ಆ ಮನುಷ್ಯನೇನು ಮಾಡಬೇಡಿ ಅರೆ ನಿಮ್ಮ ಮಾಂಗಲ್ಯ ನೀವು ಉಳಿಸ್ಕೊಳ್ಳೋದಕ್ಕೆ ಈ ಸಮಾಜಕ್ಕೊಬ್ಬ ಧೂರ್ತ ಬೆಳೆಯದ ಕಾರಣ ರೀ ಯು ಆರ್ ದ ರೀಸನ್ ಜೊತೆಗೆ ಅಭಿಮಾನಿಗಳು ಅಬಾ ಬಾ ಬಾಬಾ ಬಾಬಾ ನನಗೆ ಯಾರು ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂದ್ಬಿಟ್ರೆ ಅಯ್ಯೋ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನಿಸುತ್ತೆ ನಾನು ನಾನು ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ನಾಳೆ ಯಾರ ಕೇಸ್ ಹಾಕತ್ತೀರಿ ಅಂತ ಏನಾರು ಮಾಡ್ಕೊಂಡು ಅಳಾಗೋಗ್ರಿ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ ನಾನು ಇಲ್ಲೇ ಓಡಾಡ್ತಿರ್ತೀನಿ ಯಾರು ಬಂದು ನಾನು ದರ್ಶನ್ ಅಭಿಮಾನಿ ಡಿ ಭವಾಸ್ ಅಭಿಮಾನಿ ಅಂದರೆ ಅಯ್ಯೋ ಪಾಪ ಎಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀರಿ ಅಂತ ಕೇಳೋಣ ಅನಿಸತ್ತೆ ನಮ್ಮ ಆಫೀಸಿನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಯಾರೋ ಏನೋ ಮಾತಾಡಿದ್ರು ಅಂತ ಸಾವಿರ ಜನ ಬಂದಿದ್ರು ಇಲ್ಲಿ ಪ್ರತಿಭಟನೆ ಅವ್ರ ಪೈಕಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅಂತ ಸುದ್ದಿ ಇದೆ ಈ ಮರ್ಡರ್ ಕೇಸಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಅಂತ ಎಲ್ಲ ಹಾಳು ಕೆರೆನ ಬಾವಿನ ನೋಡ್ಕೊಳ್ಳ್ರಿ ಆ ಕಡೆ ಆಯ್ತಾ ಅಷ್ಟಾಯ್ತಾ ಅರೆಸ್ಟ್ ಮಾಡಿ ಕರ್ಕೊಂಬಂದರು ಆಮೇಲೆ ಒಂದೊಂದೇ 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 ಶುರುವಾಯಿತು ಎಷ್ಟು ಜನ ಅರೆಸ್ಟು ಹದಿಮೂರು ಜನ ಮೊದಲನೇ ಆರೋಪಿ ಯಾರು ಪವಿತ್ರ ಗೌಡ ಪವಿತ್ರ ಗೌಡ ಮೊದಲನೇ ಆರೋಪಿ ಆ್ಯಕ್ಚುಲಿ ಆಗಿದ್ದೇನು ಇನ್ನೂ ಕ್ಲಾರಿಟಿ ಸಿಗಬೇಕಿದ್ದಕ್ಕೆ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಈ ಹೆಣಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ಕೊಂಡಿದ್ಲಂತ ಏನು ಟೆನ್ ಇಯರ್ಸ್ ಆಫ್ ಟುಗೆದರ್ನೆಸ್ ನಾವಿಬ್ಬರು ಒಟ್ಟಿಗೆ ಇದ್ದು ಹತ್ತು ವರ್ಷ ಆಯಿತು ಅಂತ ಅದೇನೋ ಸುದ್ದಿ ಅವಾಗ ನಮ್ಮ ಗಮನ ಇಂಥ ಸುದ್ದಿಗಳ ಕಡೆ ಹೋಗೋದು ಇಲ್ಲಪ್ಪ ಅದು ಏನಪ್ಪ ಈ ಈ ಹೆಣ್ಮಗಳೇನೋ ಹಾಕೊಂಡಿತ್ತಂತಿದು ಹತ್ತು ವರ್ಷ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಹಂಗೇನು ಎರಡು ವಾದಗಳಿದ್ದಾವೆ ಅದರಲ್ಲಿ ಒಂದು ವಾದ ಏನು ಆ ಸತ್ತಿರೋ ರೇಣುಕಾ ಸ್ವಾಮಿನೂ ದರ್ಶನ ಅಭಿಮಾನಿ ಅಂತೆ ಅವ್ನು ಫಸ್ಟ್ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು ಬೆಸ್ಟ್ ಡಾಕ್ಟರ್ ತ್ರೋ ಟ್ರೀಟ್ಮೆಂಟ್ ತಗೋಬೇಕಾಗಿತ್ತು ಅವ್ನು ಫಸ್ಟ್ ಹೋಗಿ ಅವನೇನ ಇವಳಿಗೆ ಮೆಸೇಜ್ ಹಾಕಿದ್ನಂತೆ ನೀನು ನಮ್ಮ ಅಣ್ಣ ಅತ್ತಿಗೆ ಜೀವನದಲ್ಲಿ ಹುಳಿ ಹಿಂಡ್ತಾ ಇದೆಯಾ ಅಂತೇನೋ ಮೆಸೇಜ್ ಹಾಕಿದಂತೆ ಬೈದನಂತೇನೋ ಅಣ್ಣ ಅತ್ತಿಗೆ ಅಂದರೆ ಅವನು ಪಾಲಿಗೆ ಯಾರು ದರ್ಶನ್ ವಿಜಯಲಕ್ಷ್ಮಿ ಅವ್ರ ಬಾಳ್ನಲ್ಲಿ ನೀನು ಹುಳಿ ಹಿಂಡ್ತಾ ಇದೆಯಾ ಅಂತ ಅಯ್ಯೋ ಮಂಕೆ ಇಪ್ಪತ್ತು ಸಾವಿರ ಸಂಬಳ ನಿಂದು ಅಪೋಲೋರ್ ಕೆಲಸ ಮಾಡ್ತಿದ್ಯಾ ಅಪೋಲೋ ನಿನ್ನ ಜೀವನ ನೀನು ನೋಡ್ಕೊಂಡಿರೋದಲ್ವೇನಯ್ಯ ಇವನಿಗೆ ಕಪಾಳ ಕೊಡೋದು ಬುದ್ಧಿ ಹೇಳಬೇಕಾಗಿತ್ತು ಫಸ್ಟ್ ಯಾರು ಇವನಿಗೆ ಕಪಾಳ ಕೊಡೋದು ಇವನಿಗೆ ಯಾಕೆ ಬೇಕಾಗಿತ್ತು ಇವನೇನೋ ಮೆಸೇಜ್ ಹಾಕಿದ್ ನನ್ನ ತೊಳಗೆ ಅಶ್ಲೀಲ ಮೆಸೇಜ್ ಅಂತಾರೆ ಡಿರಾಗೇಟ್ರಿ ಅಂತಾರೆ ಹಾಕಿರಬಹುದಿಲ್ಲ ಅಂತ ಹೇಳೋದಿಲ್ಲ ನಾನು ಇದು ನಡೀತಾ ಇತ್ತು ಅನ್ನೋದು ಒಂದು ವಾದ ಬಟ್ ಈಗ ರೇಣುಕಾಸ್ವಾಮಿ ಹೆಂಡತಿ ಮಾತಾಡಿದ ನನ್ನ ಗಂಡ ಯಾವತ್ತೂ ದರ್ಶನ್ ಫ್ಯಾನ್ ಆಗಿರಲಿಲ್ಲ ಅಂತ ಆಗಿರಲಿಲ್ಲ ಅಂದ್ರೆ ಸಂತೋಷಪ್ಪ ಗಂಡ ಹೆಂಡ್ತಿ ಚೆನ್ನಾಗಿದ್ದರು ದಾಂಪತ್ಯ ಚೆನ್ನಾಗಿದ್ದರು ಅಂತ ಅರ್ಥ ಅದು ಸುಖವಾಗಿದ್ದರು ಅಂತ ಅರ್ಥ ಇವನು ದರ್ಶನ್ ಫ್ಯಾನ್ ಆಗಿರಲಿಲ್ಲ ಅಂದರೆ ಆಗಿದ್ದರೆ ನನ್ನ ನನ್ನ ಡಿ ವಾಸೆ ಹೆಂಡತಿ ನೋಡಿತಾರಂತ ನಾನು ಯಾಕೆ ಹೊಡಿಬಾರ್ದು ಅಂದ್ಕೊಂಡ್ರೆ ಏನು ಮಾಡೋದು ಐ ಡೌಟ್ ಅಬೌಟ್ ಆಲ್ ದ ಆಲ್ ದೋಸ್ ಪೀಪಲ್ ಹಂಗೇನೋ ಒಟ್ನಲ್ಲಿ ಒಂದೇನೋ ಮೆಸೇಜ್ ಆಗಿದೆ ರೀ ದಟ್ ಈಸ್ ದ ಮೋಟಿವ್ ಹಂಗಾಗಿದೆ ಈ ಮನುಷ್ಯ ಇವನು ಯಾರು ಅಂತ ಚೆಕ್ ಮಾಡಿಸಿದ್ದಾನೆ ನೋಡಿದ್ರೆ ಚಿತ್ರದುರ್ಗದಲ್ಲಿದ್ದಾನೆ ಅಂತ ಗೊತ್ತಾಗಿದೆ ರೇಣುಕಾಸ್ವಾಮಿ ಬಡವ್ರ ಮನೆ ಹುಡುಗಪ್ಪ ಬಡವ್ರ ಮನೆ ಹುಡುಗ ಇವರಪ್ಪ ಬೆಸ್ಕಾಮ್ ಕೆಇಿನಲ್ಲಿಂದು ರಿಟೈರ್ಡ್ ಆಗಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಇವನಿಗೊಬ್ಬ ತಂಗಿ ಇದ್ದಾಳೆ ತಂಗಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಒಂದು ವರ್ಷದಿಂದ ಮದುವೆ ಮಾಡಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಬಂದರೆ ಇವತ್ತು ಆ್ಯನ್ ವೆಡ್ಡಿಂಗ್ ಆ್ಯನಿವರ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಪಾಪ ಹೆಂಡತಿ ಐದು ತಿಂಗಳ ಗರ್ಭಿಣಿ ಐದು ತಿಂಗಳ ಗರ್ಭಿಣಿ ಇವನು ಇಂಥಲ್ಲಿ ಇದ್ದಾನೆ ಫೋನ್ ನಂಬರ್ ಇಂಥದ್ದು ಅಂತ ಪತ್ತೆ ಹಚ್ಚಿದ್ದಾರೆ ಈ ದರ್ಶನ್ನು ದುಷ್ಟ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಬಳಗದ ಅಧ್ಯಕ್ಷನಿಗೆ ಫೋನ್ ಮಾಡಿದ್ನಂತೆ ರಾಘವೇಂದ್ರ ಅಂತ ಅವನ ಹೆಸರು ದರ್ಶನ್ ಅಭಿಮಾನಿಗಳ ಬಳಗ ನನಗೆ ಹೆಸರು ಹೇಳೋಕ್ಕೆ ಒಂಥರ ಅಭಿಮಾನಿಗಳ ಬಳಗ ಅಂತ ಅದು ಬೇರೆ ಕೇಳು ಹೇ ಇಂಥವನಿದಾನೆ ಯಥಾಕಂಬ ಅಂದ್ರಂತೆ ಅವನು ಹೆಂಗೋ ಫೋನ್ ನಂಬರ್ ಊರಲ್ಲಿ ಫೋನ್ ನಂಬರ್ ತೆಗೆಸ್ಬೋದಪ್ಪ ಹೆಂಗೋ ತಗಿಸಿದ್ದಾನೆ ಫೋನ್ ನಂಬರ್ ತಗಸಿ ಅದೇನೋ ಟ್ರ್ಯಾಪ್ ಮಾಡಿದ್ದಾರೆ ಅವನು ಪಾಪ ಎಂಟನೇ ತಾರೀಕು ಬೆಳಗ್ಗೆ ಶುಕ್ರವಾರ ಪ್ರತಿ ಶುಕ್ರವಾರ ಅವನಿಗೆ ವೀಕ್ ಆಫ್ ಅಪೋಲೋ ಫಾರ್ಮಸೀಲಿ ಕೆಲಸ ಮಾಡ್ತಿದ್ದ ಶು ಸಲ ರಜೆ ತಗೊಂತಿದ್ದ ಶುಕ್ರವಾರ ರಜೆ ತಗೊಂಡು ಮನೇಲಿದ್ದಾನೆ ಶನಿವಾರ ಬೆಳಗ್ಗೆ ಯಥಾ ಪ್ರಕಾರ ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಮನೇಲಿ ತಿಂಡಿ ತಿಂದ್ಕಂಡು ಹೊರಟಿದ್ದಾನೆ ಬೈಕ್ ಹತ್ಕೊಂಡು ದಾರಿಲಿ ಅದು ಎಲ್ಲಿ ಪಿಕ್ ಮಾಡಿದಾರೋ ಗೊತ್ತಿಲ್ಲ ಅದು ಏನಂತೇಳಿ ಪಿಕ್ ಮಾಡಿದಾರೋ ಗೊತ್ತಿಲ್ಲ ಅವ್ನು ಬೈಕ್ ಯಾವುದೋ ಬಾರ್ ಮುಂದೆ ಸಿಕ್ಕಿದೆ ಅಲ್ಲಿ ಕರ್ಕೊಂಡು ಹೊರಟಿದ್ದಾರೆ ಅವನ್ನ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ತಾಯಿಗೆ ಫೋನ್ ಮಾಡಿದ್ದಾನೆ ಫೋನ್ ಮಾಡಿ ನಾನು ಸ್ವಲ್ಪ ಬೆಂಗ್ಳೂರಿಗೆ ಇದ್ದೀನಿ ಫ್ರೆಂಡ್ಸ್ ಜೊತೆಗೆ ಬರೋದು ಲೇಟ್ ಆಗ್ಬೋದು ಅಂದಿದ್ದಾನೆ ಅದರ ಅರ್ಥ ಏನು ಇವ್ರ ಪಕ್ಕದಲ್ಲಿ ಕುತ್ಕೊಂಡು ಧಮಕಿ ಹಾಕಿ ಹೇಳಿಸಿದ್ದಾರೆ ಅವನಿಗೆ ಹೇಳಿ ನಿಮ್ಮ ಮನೆಗೆ ಹಿಂಗೆ ಫೋನ್ ಮಾಡಿ ಅಂತ ಹೇಳಿಸಿದ್ದಾರೆ ಸೀದಾ ಎಲ್ಲಿ ಕರ್ಕೊಂಬಂದಿದ್ದಾರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ರಾಜರಾಜೇಶ್ವರಿ ನಗರ ಕರ್ಕೊಂಬಂದಿದ್ದಾರೆ ಆ ರಾಜರಾಜೇಶ್ವರಿ ನಗರದಲ್ಲಿ ಆ ಹೋಟೆಲ್ ಓನರು ವಿನಯ್ ಅಂತ ದರ್ಶನ್ ಫ್ರೆಂಡು ನೋಡಿ ನಿಮಗೆ ಅಭಿಮಾನಿಗಳ ಬಳಗವು ಹಿಂಗೆ ಫ್ರೆಂಡ್ ಸರ್ಕಲ್ಲು ಹಿಂಗೆ ಈ ಮನುಷ್ಯ ಯಾಕೆ ಹಿಂಗೆ ಅನ್ನೋದಕ್ಕೆ ಇದು ಇದು ಕಾರಣ ಇದು ಸುತ್ತು ಕಡೆ ಇರೋರೆಲ್ಲ ಹಿಂಗೆ ಇದ್ರಿ ಆಗಕ್ಕೆ ಸಾಧ್ಯ ರೀ ಇನ್ನೇನಾಗಕ್ಕೆ ಸಾಧ್ಯ ಅಸಹ್ಯವಾಯ್ತು ಅಂತ ಅಭಿನಯದ್ದು ಮಾವನ ಜಾಗ ಕಾರ್ ಶೆಡ್ ಅಂತ ದೊಡ್ಡ ಜಾಗ ಇದೆ ಅದು ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಲ್ಲಿ ದರ್ಶನ್ ಬಂದಿದ್ದಾನೆ ಪವಿತ್ರ ಗೌಡನೂ ಬಂದ್ಲಂತೆ ಸಿ ವಿ ಫುಟೇಜ್ಗಳಿದ್ದಾವೆ ಕಾರ್ಗಳು ಬಂದಿದ್ದಕ್ಕೆ ಹೋಗಿದ್ದಕ್ಕೆ ತೋರಿಸ್ತೀನಿ ಅದೆಲ್ಲ ತೋರಿಸ್ತೀನಿ ನಿಮಗೆ ಅಲ್ಲಿ ಮರ್ಡರ್ ಆಗಿದೆ ಮರ್ಡರ್ ಮಾಡಿದ್ದಾರೆ ಹೆಣ ಏನು ಮಾಡಬೇಕು ಎಲ್ಲರೂ ಜನ ಇಲ್ಲದೆ ಇರೋಲ್ಲ ಹೋಗಿ ಎಸದು ಬನ್ನಿ ಅಂದ್ರಂತೆ ಜೊತೆಗಿದ್ದವರು ಯಾರ್ಯಾರು ಅಂತಲೇ ಹೇಳ್ತೀನಿ ಹೋಗಿ ಹೆಣ ಬಂದಿದ್ದಾರೆ ಮಾರನೇ ದಿವಸ ಯಾರೋ ಇಬ್ಬರನ್ನ ಸರೆಂಡರ್ ಮಾಡಿಸೋದು ಏ ಹಣಕಾಸಿನ ಕಾರಣಕ್ಕಾಗಿ ಕೊಂದುಬಿಟ್ವಿ ಅಂತ ಯಾವಾಗ ದರ್ಶನ್ ಇನ್ವಾಲ್ವ್ಮೆಂಟ್ ಗೊತ್ತಾಯ್ತಲ್ಲ ದರ್ಶನನ ಈ ಕೇಸಲ್ಲಿ ತರಬೇಡಿ ಎಷ್ಟು ದುಡ್ಡು ಬೇಕು ಹೇಳಿ ಅಂತ ಕೇಳಿದ್ರಂತೆ ಎಷ್ಟು ದುಡ್ಡು ಬೇಕು ಕೇಳಿ ಅಂತ ಇಡೀ ಮನೆಗೆ ಅವನ ಆಧಾರ ಸ್ವಾಮಿ ಇಪ್ ಅವನ ಇಪ್ಪತ್ತು ಸಾವಿರ ಸಂಬಳದ ಮೇಲೆ ಅವನ ತಂದೆಗೇನೋ ಪೆನ್ಷನ್ ಬರ್ತಿತ್ತು ಏನೋ ಗೊತ್ತಿಲ್ಲ ಮನೆ ನಡೀತಾ ಇತ್ತು ಐದು ತಿಂಗಳ ಗರ್ಭಿಣಿ ಹೆಂಡತಿ ಇಪ್ಪತ್ತೆಂಟನೇ ತಾರೀಕಿನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನು ಪ್ಲ್ಯಾನ್ ಇತ್ತು ಏನೋ ಏನು ಅಂದ್ಕೊಂಡಿದ್ರೋ ಏನೋ ಗಂಡ ಹೆಂಡತಿ ಎಷ್ಟು ದುಡ್ಡು ಬೇಕು ಹೇಳಿ ಕೊಡ್ತೀವಿ ದರ್ಶನ ಅಣ್ಣನ ಈ ಕೇಸಲ್ಲಿ ತರಬೇಡಿ ಅಂದ್ರಂತೆ ಆ ಪೊಲೀಸರ ತಾಳ್ಮೆ ಮೆಚ್ಚಬೇಕು ನಾನಾಗಿದ್ದರೆ ಸೊಂಟದಲ್ಲಿರೋ ಪಿಸ್ತೂಲ್ ತೆಗೆದು ಬಯಲು ಗುಂಡ ಹೊಡಿತಿದ್ದೆ ಮನುಷ್ಯತ್ವ ಇದೆಯೇನ್ರಿ ಇವ್ರಿಗೆಲ್ಲ ಮೃಗಗಳಿವರು ಸೆಲೆಬ್ರಿಟಿ ಸ್ಟೇಟಸ್ ಬೇರೆ ಇಂಥವ್ರಿಗೆಲ್ಲ ಇಂಥವ್ರನ್ನ ಸಮಾಜ ಸಹಿಸಿಕೊಂಡಿದೆ ಯಾಕೆ ಬಣ್ಣ ಹಚ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನು ನೋಡಿದ್ದೇನಪ್ಪ ಭಾಳ ಜನ ಆ್ಯಕ್ಟರ್ಸನ್ನ ಕೆಲವರು ನನಗೆ ಪರಿಚಯನೂ ಇದ್ದಾರೆ ನಾನು ಸೊಕ್ಕಿನ ಬಗ್ಗೆ ಮಾತಾಡ್ತಿಲ್ಲ ಸೊಕ್ಕ ಅಂದರೆ ಅದು ಕೆಲವೊಂದು ಸಲ ಸೊಕ್ಕು ಅನ್ನುವಂತೆ ಕಾಣಿಸುತ್ತದು ಒಬ್ಬ ಮನುಷ್ಯ ಒಂದು ತಾಸಲ್ಲಿ ಇನ್ನೂರು ಸೆಲ್ಫಿ ಕೊಟ್ಟರೆ ಇರಿಟೇಷನ್ ಆಗ್ತಾನೆ ರೀ ಅದು ಸೊಕ್ಕಲ್ಲ ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆಲ್ ದ್ಯಾಟ್ ಇದಿದೆಯಲ್ಲ ಇದು ಇದು ಬೆನ್ನು ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಮಾತ್ರ ಹಿಂಗಾಗೋದಿದು ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು ಈಗ ಈಗಾಗುತ್ತಾ ನೋಡೋಣ ನಾವು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್